ಇಡೀ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಈ ತರ ವೆಬ್ಸೈಟ್ ಯಾರು ಮಾಡಿರಲ್ಲ. ಆತರ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ. ಪ್ರತಿ ಸ್ಟೇಟ್ ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡೋಣ ಅಂತೇಳಿ ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಎಲ್ಲಾ ಸ್ಟೇಟ್ ಅಲ್ಲಿ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಹೋಲ್ಸೇಲ್ ಬ್ಯಾಸ್ಕೆಟ್ ಲೋಗೋ ಲಾಂಚ್, ಮತ್ತೆ ಅದ್ರ ಜೊತೆಗೆ ಕಿಟ್. ನಾವು ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ರೈತರಿಂದ ನೇರ ತಗೊಂಡ್ಬಂದು ನಮ್ದು ಓನ್ ಲೇಬರ್ ಶ್ರೀ ಮುಖಾಂಬಿಕಾ ಅನ್ನೋ ಲೇಬರ್ ನಾವು ಲಾಂಚ್ ಮಾಡ್ತಾ ಇದೀವಿ. ಯಾಕಂದ್ರೆ ಇದರಲ್ಲಿ ನಮ್ಮ ಆಲ್ಮೋಸ್ಟ್ ಸಿನಿಮಾದವರೇ ಇರ್ತಾರೆ. ಸಿನಿಮಾದವರಲ್ಲಿ ನಿರ್ಮಾಪಕರು, ನಿರ್ದೇಶಕರು ಒಂದಷ್ಟು ಬಳಗ ಇದೆ. ಮತ್ತೆ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಯಾಕೆ ನಾವೇ ಯಾಕೆ ಒಂದು ಲೇಬರ್ ಮಾಡಬಾರ್ದು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ. ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ಇಡೀ ಚಿತ್ರರಂಗ ಇದೆ. ಆಲ್ ಓವರ್ ಇಂಡಿಯಾ ಬ್ಯಾನರ್ ರಿಜಿಸ್ಟರ್ ಮಾಡಬಹುದು, ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ. ಮೆಂಬರ್ಶಿಪ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ, ಒಂದೇ ಮೆಂಬರ್ಶಿಪ್. ಆರ್ಟಿಸ್ಟ್ ಆಗಿರ್ಬೋದು 24 ವಿಂಗ್, ಯಾವ ವಿಂಗ್ ಆದ್ರೂ ಮೆಂಬರ್ಶಿಪ್ ಮಾಡ್ಕೊಂಡು ಒಂದೇ ವಿಂಗ್ ಮೆಂಬರ್ಶಿಪ್. ಮತ್ತೆ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಅದು ತೋರಿಸ್ತೀನಿ ನಿಮ್ಗೆ, ವೆಬ್ಸೈಟ್ ತೋರಿಸ್ತೀನಿ. ಅದರಲ್ಲಿ ನಿಮಗೆ ಬ್ಯಾನರ್ ನೋಡಿ ಕಾಣ್ತಾ ಇದೆ. ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ನನ್ನ ಆಪ್, ಮತ್ತೆ ನನ್ನ ಓಟಿಟಿ ಚಾನಲ್ ಕೂಡ ಇದೆ. ಇದರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಜೊತೆ ನಾವು ಟೈಪ್ ಆಗಿದ್ದೀವಿ. ಸೆಂಚುರಿ ಫಿಲಿಂ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ, ಪುಣೆ ಯೂನಿವರ್ಸಿಟಿ, ಮುಂಬೈ, ಅದರ್ಸ್ ಇಲ್ಲ ಅದರ್ಸ್ ರಾಜ್ಯಗಳಲ್ಲಿ ಇದು ಮಾಡ್ಕೊಂಡು ಮಾಡ್ತಾ ಇದೀವಿ. ಪ್ರತಿಯೊಂದು ನೀವು ಹೇಳಿ ವೇದಿಕೆ ಎಲ್ಲ ಹಿರಿಯರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತು ಇತ್ತೀಚಿನ ಕೋವಿಡ್ ನಂತರದಲ್ಲಿ ನಾವು ಕಲಿತಿದ್ದು ಎರಡು. ಮೊದಲು ಹಸುವನ್ನ ನೆಗೆಸ್ಕೋಬೇಕು, ಅದಕ್ಕೋಸ್ಕರ ಒಂದು ಸಂಸ್ಥೆ ಮುಂದೆ ಬಂದು ಕಡಿಮೆ ದರದಲ್ಲಿ ಆರೋಗ್ಯಕರವಾದ ಆಹಾರ ಕೊಡೋಣ ಅಂದ್ಲು. ಅದು ಹೋಲ್ಸೇಲ್ ಕಿಟ್ ಆಗಿ ಬ್ಯಾಸ್ಕೆಟ್ ಒಂದಾಗಿ ಕಡಿಮೆ ದರದಲ್ಲಿ ಎಲ್ಲಾ ತರ ಆರೋಗ್ಯದ ಪೌಷ್ಟಿಕಾಂಶಗಳ ಅಂದ್ರೆ ನಾವು ಹೋಗಿ ಹುಡುಕಿ ಎಲ್ಲಿ ತರಬೇಕು ಅದನ್ನ ಕಡಿಮೆ ದರದಲ್ಲಿ ನಾವು ಆ ಜವಾಬ್ದಾರಿ ತಗೊಳ್ತೀವಿ. ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನ ಜನಕ್ಕೆ ತಲುಪಿಸೋಣ. ಅದು ಮಾಧ್ಯಮನೂ ಇರ್ಬೋದು, ನಮ್ಮ ಇಂಡಸ್ಟ್ರಿನೂ ಇರ್ಬೋದು, ಹೊರಗಿನವ್ರಿಗೂ ಆಗ್ಬೋದು, ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು. ಎರಡನೇದು ಜ್ಞಾನದಾಹ, ಹಸು ಆದ್ಮೇಲೆ ಒಂಚೂರು ಏನಾದ್ರು ಬುದ್ಧಿ ಓಡೋದಾದ್ರೆ ಎಲ್ಲದರದಲ್ಲೂ ವಿದ್ಯೆಗೆ ಮುಂದಾಗೋಣ ಅಂದ್ರು. ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗ ನಾನು ಮಾಡೋ ವೃತ್ತಿ ಮೊದಲು ಸೆಂಚುರಿ ಫಿಲಂ ಇನ್ಸ್ಟಿಟ್ಯೂಟ್ ಬಹುಶಃ 10 ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ, 10 ವರ್ಷಗಳನ್ನ ಪೂರೈಸಿದ್ವಿ. ಈ ಸಂದರ್ಭದಲ್ಲಿ ಇನ್ನೂ ಮುಂದೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ಅಫಿಲಿಯೇಷನ್ ಕೊಟ್ಟಿದೆ. ಡಿಪ್ಲೊಮಾ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕ್ಲಾಸ್ಗಳು ಶುರುವಾಗಿದೆ, ಆಕ್ಟಿಂಗ್, ಡೈರೆಕ್ಷನ್, ರೈಟಿಂಗ್, ಸಿನಿಮಾಗ್ರಫಿ ಆಗ್ತದೆಲ್ಲ. ಈಗ ಹಾನಗಲ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ಗಳಿಗೆ ಆಫರ್ ಮಾಡಿದ್ರು. ದೊಡ್ಡದಾಗಿ ಏನಾದ್ರು ಮಾಡೋ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗಬೇಕಾಗುತ್ತೆ. ಇಲ್ಲಿ ಮೂರು ವಿಭಾಗಗಳಿದೆ, ಒಂದು ಆಹಾರದಿದೆ, ಇನ್ನೊಂದು ಜ್ಞಾನದಾಹ. ಅಂತಂದ್ರೆ ನಾವು ಎಜುಕೇಷನ್ ಸೆಂಟರ್ಸ್ನ ಪ್ಲಾನ್ ಮಾಡ್ಕೊಳ್ಳೋಣ ಅಂತೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್, ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನ್ ಆದಾಗ ಅದು ಫುಡ್ಗೆ ಅಷ್ಟೇ, ಆನ್ಲೈನ್ ಬುಕಿಂಗ್ಸ್ ಆಗಲ್ಲ, ನಮ್ಮ ಹಳ್ಳಿ ಹಳ್ಳಿಗೆ ತಲುಪಿಸಿ ಮನೆ ಮನೆಗೆ ತಲುಪಿಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದರ ಮುಖಾಂತರ ಕೂಡ ಎಲ್ಲರನ್ನು ಒಟ್ಟಿಗೆ ತಗೋಣ ಅಂತೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ, ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ. ಸಿನಿಮಾ ನೀವು ಶಿಫ್ಟ್ ಮಾಡಿಕೊಂಡು ಏನಾದ್ರು ಸಿನಿಮಾ ಅರ್ಧ ನಿಂತು ಹೋಗಿದೆ, ಏನಾದ್ರು ಫೈನಾನ್ಸ್ ಹುಡುಕ್ಬೇಕಂದ್ರೆ ಬ್ಯಾಂಕ್ ಮುಖಾಂತರ ನಾವು ಟೈಪ್ ಆಗಿದ್ವಿ. ಅವರ ಲೀಗಲ್ ಸೆಟ್ ಆಗಿತ್ತಂದ್ರೆ ಸಿನಿಮಾನ ಮರ್ಜಿ ಮಾಡ್ಕೊಂಡು ಫೈನಾನ್ಸ್ ಮಾಡ್ತಾರೆ. ಒಂದು ಗೋಲ್ಡ್ ಬೈಯಿಂಗ್ ಕಂಪ್ನಿ, ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡ್ ಬರ್ತಾ ಇದೆ. ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ನಾವು ಕವರ್ ಮಾಡಿದೀವಿ. ಸೊ ದಿಲೀಪ್ ಅವರು ನಮ್ಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡೆಲ್ ನ ಜೊತೆ ಸೇರಿ ನಾವಿಬ್ರು ಹೆಂಗೆ ಡೆಲಿವರಿ ಕೊಡ್ಬೇಕು ಎಲ್ಲಾ ಜನಗಳಿಗೂ ಡಿಸ್ಟ್ರಿಕ್ಟ್ ವೈಸ್ ಹೆಂಗ್ ಕೊಡ್ಬೇಕು ಅನ್ನೋದು ನಾವು ಆಡಿ ಪ್ಲಾನ್ ಮಾಡಿದೀವಿ. ನಾವು ಅವ್ರ ಜೊತೆ ಸಹಯೋಗಿ ಮಾಡಿ ನಮ್ಮ ಬ್ರಾಂಚಸ್ ನ ಅವ್ರ ಜೊತೆ ಟೈಅಪ್ ಆಗಿ ಕೊಲಾಬರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಾವು ಆಲ್ರೆಡಿ B2B ಮತ್ತೆ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು B2C ಅನ್ನ ಸ್ಟಾರ್ಟ್ ಮಾಡಿದ್ವಿ. ಮೀನ್ಸ್ ಗ್ರಾಹಕರಿಗೆ ಏನು ರೈತರಿಂದ ಏನು ಬರುತ್ತೆ ಡೈರೆಕ್ಟ್ ಆಗಿ ಅವರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ B2C ಕಿಟ್ಸ್ ಅನ್ನ ಲಾಂಚಸ್ ಮಾಡಿದ್ವಿ. ಇದರೊಳಗೆ 2 ಕಿಟ್ಸ್ ಅಲ್ಲಿ ಲಾಂಚ್ ಆಗಿದೆ ಸರ್. ಈಗ 2 ಪ್ರೈಸಸ್ ಅಲ್ಲಿ ಯಾವ ತರ ಅಂತಂದ್ರೆ ಇದ್ರಲ್ಲಿ 2 ಕಿಟ್ ಇದಾವೆ, ಒಂದು 4499 ಬರುತ್ತೆ, ಒಂದು 3299 ಬರುತ್ತೆ. ಅಂದ್ರೆ ಕೆಳಗೆ ಇರೋ ಜನಸಾಮಾನ್ಯರಿಂದ ಹೈ ಲೆವೆಲ್ ವರೆಗೂ ತಗೋತರ ನಾವು ಪ್ಲಾನ್ ಹಾಕಿದೀವಿ. ಡ್ರೈವರ್ ಅಸೋಸಿಯೇಷನ್ ಕೂಡ ನಮ್ಮ ಜೊತೆ ಟೈಪ್ ಆಗಿದ್ದಾರೆ. 6,000 ಜನ ಅಲ್ಲಿ ಡ್ರೈವರ್ಸ್ ಇದಾರಲ್ಲ ಅವ್ರ ಜೊತೆ ಟೈಪ್ ಆಗಿದ್ದಾರೆ. ಆಟೋ ಸಂಘದವ್ರು ಕೂಡ ನಮ್ಮ ಜೊತೆ ಟೈಪ್ ಆಗಿದ್ದಾರೆ. ಅವರು ಎವ್ರಿ ಮಂತ್ 3,000 ಕಿಟ್ ಬೇಕಂತ ಹೇಳಿದ್ದಾರೆ. ಸ್ವಲ್ಪ
ಮತ್ತೆ ಕ್ವಾಲಿಟಿ ಐಟಮ್ ನಾನು ಚೆಕ್ ಮಾಡಿದೆ, ಇವಾಗ ಕಟ್ಟೆ ಬೀಜ ಇರ್ಬೋದು, ಮತ್ತೆ ಅಕ್ಕಿ ರೋಡ್ ಇವಾಗ ಮನೆ ಕೇಳಿದ್ರೆ ಟೇಸ್ಟ್ ಮಾಡಿದಾಗ ಒಪ್ಕೊಂಡು ಒಂದು ನಾಲ್ಕೈದು ಮನೆ ಚಾರ್ಟರ್ ಮನೆಗೆ ಖುಷಿಯಾಗಿ ಒಪ್ಕೊಂಡಿದ್ದಾರೆ. ನಾವು ಕೂಡ ನಿಮ್ಮ ಜೊತೆ ಸಂಸ್ಥೆ ಜೊತೆ ಟೈಅಪ್ ಆಗಿದ್ದೀವಿ. ಅಂದರೆ ಏನು ನಿಗದಿತ ಬೆಲೆ ಇದೆ ಅದಕ್ಕೆ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ನಿಜವಾಗ ಖುಷಿಯಾಗುತ್ತೆ. ಇಂಥ ಒಂದು ಬೆಂಗಳೂರಿಗೆ ಬೇಕಾಯಿತು. ನಾನು ಹೇಳಿದೆ ನೋಡಪ್ಪ, ಬೆಂಗಳೂರಿನ ಎಲ್ಲ ಕಡೆ ಡ್ರೈವರ್ಗಳಿಗೆ ನನ್ನದೇ 1,30,000 ಜನ ಸದಸ್ಯರಿದೆ, ಹೆಂಗೆ ಡಿಲಿವರಿ ಕೊಡ್ತೀರಿ ಅಂದಾಗ ಇಲ್ಲ ನಾವು ಡೋರ್ ಡೆಲಿವರಿ ಇದೆ, ಮನೆ ಬಾಗಿಲಿಗೆ ಹೆಂಗಡೆ ಆಫೀಸಲ್ಲಿ ಹಾಕೋದು ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ, ಡೋರ್ ಡೆಲಿವರಿ ಕೊಡ್ತಾ ಇದ್ದೀವಿ. ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸೇರಿ ಇದೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಿದೆ ಎಲ್ಲ ಐಟಮ್ಸ್ ಒಳ್ಳೆ ಚೆನ್ನಾಗಿರೋ ಐಟಮ್ಸು ಇದು ಮಾಡ್ತಿದ್ದಾರೆ, ವಿತರಣೆ ಮಾಡ್ತಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ನವರಿಗೆ, ಚಾಲಕರಿಗೆ, ಆ ಚಾಲಕರಲ್ಲೆಲ್ಲ ಬರುತ್ತೆ. ಸ್ವಾಮಿಯವರು ಹೇಳಿದ್ರಲ್ಲ, ಆಟೋ ಚಾಲಕರು ಇರ್ಬೋದು, ಕಾರ್ ಚಾಲಕರು ಇರ್ಬೋದು, ಮತ್ತು ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು, ಮತ್ತು ಕಾರ್ಮಿಕರು ಇರ್ಬೋದು, ಗಾರ್ಮೆಂಟ್ನವ್ರು ಇರ್ಬೋದು. ಗಾರ್ಮೆಂಟ್ನವ್ರಿಗಂತೂ ತುಂಬ ಕಷ್ಟ ಇದೆ, ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ. ದಿಲೀಪ್ ಅವರು ಏನಾದರೂ ಒಂದು ಹೊಸದು ಮಾಡ್ತಾನೆ ಇರ್ತಾರೆ ಪ್ರಯತ್ನ. ಈ ಸಲ ಶ್ರೀ ಮೂಕಾಂಬಿಕ ರೇಷನ್ ಕಿಟ್, ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ, ಅದರ ಇನ್ನೊಂದು ಮುಖ ಅಂತ ಅನ್ಸುತ್ತೆ. ಎಣ್ಣೆ ನೋಡಿ ನೋಡಿ ಅನ್ಸ್ತಾ ಇರೋದು, ಗಾಣದ ಎಣ್ಣೆ ಸಿಗುತ್ತೆ ಆರ್ಗಾನಿಕ್, ಅದನ್ನ ಇಲ್ಲೇ ಇದಾರೆ ಬಹಳಷ್ಟು ಜನ ಇದಾರೆ, ಅವ್ರ ಜೊತೆ ನೀವು ಕೋಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಮುಖಾಂಬಿಕ ಅಂದ್ರೆ ಮೌನ, ಮೌನವಾಗಿ ಮನೆಗಳಿಗೆ ಕಲ್ಪಿಸುವಂಥದ್ದು, ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ. ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇನ್ವಿಟೇಷನ್ ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸ್ತಕ್ಕಂತಹದ್ದು. ಚಾಲಕ ಮಾತ್ರ ಅಲ್ಲ, ಬಾಲಕ, ಮಾಲೀಕ, ಚಾಲಕ, ಇದನ್ನು ವೃತ್ತಿಯಾಗಿ ಮಾಡ್ಕೊಳ್ತಾ ಕಾಯಕ, ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು. ಇನ್ನು ಏನು ಈ ಒಂದು ಮೂಕಾಂಬಿಕ ಕಿಟ್ಸ್ ಅಂತ ಏನಿದೆಯೋ, ನೀವು ಒಮ್ಮೆ ಗಮನಿಸಿ ಎಲ್ಲಾದರೂ ಮಾಲ್ಗಳಿಗೆ ನೀವು ಹೋದರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ಅಷ್ಟೇ ಯಾರಾದರೂ ತರ್ತೀವ, ಅಲ್ಲಿ ಹೋದರೆ ಇನ್ನೂ ಅಕ್ಕಪಕ್ಕ ಒಂದಷ್ಟು ತಗೊಳ್ತೀವಿ. ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಳ್ಳುತ್ತಾ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ. ಬಹುಶಃ ನೀವೇನು ಪಟ್ಟಿ ಒಂದು 10,000 ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು 2,000-3,000 ಎಕ್ಸ್ಟ್ರಾ ಆಗುತ್ತೆ. ನೀವು ಡಿಮಾರ್ಟ್ಗೆ ಹೋಗಿ ಅಥವಾ ಯಾವುದೇ ಮಾರ್ಗ ಹೋದ್ರೂ ಕೂಡ, ಯಾಕಂದ್ರೆ ನಮಗೆ ಮತ್ತು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ. ಆದರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹದ್ದು ಒಂದು ಸೊಸೈಟಿಗೆ ಒಂದು ಮೆಸೇಜನ್ನು ಕೊಡೋದೇ ಆದರೆ, ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲವೂ ಕೂಡ ಈ ಮೂಕಾಂಬಿಕ ಕಿಟ್ಸ್ ಅಂತ ಏನಿದೆಯೋ ಈ ಒಂದು ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಏನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಜೀವ ಮತ್ತು ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ. ನಾವೆಷ್ಟೀಗ 3,000 ಅಥವಾ 7,000 ಎಷ್ಟೋ ಇಟ್ಟಿದ್ದಾರೆ, ಒಂದು 4 ಹಂತದಲ್ಲಿ ಮಾಡಿದ್ದಾರೆ, ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಇದೆ. ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ. ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕ ಕಿಟ್ಸ್ ನಮ್ಮ ಮನೆಗೆ ತಲುಪಿಸ್ತಾ ಇದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕ ಕಿಟ್ಸ್ ಬಗ್ಗೆ ತಿಳಿಸೋದೇ ಆದರೆ ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ಹಾಗಾಗಿ ಇದು ಅನವಶ್ಯಕತೆಗೆ ಆಗ್ತಕ್ಕಂತಹದ್ದು. ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಹಾಕುತ್ತೆ ಅಂದ್ರೆ ಕಟ್. ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಕಿಟ್, ಅಲ್ಲಿಂದ ಆಚೆಗೆ ಈ ಒಂದು ಮೂಕಾಂಬಿಕ ಮತ್ತು ನಾವೆಲ್ಲರೂ ಕೂಡ ಹಿಟ್ ಹಿಟ್ ಅಂತ ಹೇಳ್ತಾ ನಿಮ್ಗೆಲ್ಲರೂ ಕೂಡ ಆಯುರ ಆರೋಗ್ಯವನ್ನ, ಐಶ್ವರ್ಯವನ್ನ, ಸ್ವಯಂ ಸಂಪತ್ತನ್ನ ಕೊಡಲಿ ಅಂತ ಹಾರೈಸ್ತೀನಿ.